ಆ ಹೆಣ್ಣು ಮಗಳು 20 ವರ್ಷದ ಹೆಣ್ಣು ಮಗಳು ಇಲ್ಲ ಒಂದು ಭಿಕ್ಷೆ ಬಿಡಬೇಕಾಗಿತ್ತು, ಕೂಲಿ ಕೆಲಸ ಮಾಡಬೇಕಾಗಿತ್ತು, ಇಲ್ಲ ಈ ಸಮಾಜದ ಕೆಟ್ಟ ದೃಷ್ಟಿ ಬಿದ್ದು ಮೈ ಮಾರಾಟ ಮಾಡ್ಕೋಬೇಕಾಗಿತ್ತು. ಚುನಾವಣೆ ಟೈಮಲ್ಲಿ ಓಟ್ ಒತ್ತಾಕೊಂಡು ಈ ಕುಮಾರಸ್ವಾಮಿ ಇವತ್ತು ರೈತರಿಗೆ ಇವತ್ತು ಹಣ ಕೊಡಿಸಿಲ್ಲ ಅಂತೇಳಿ 4 ವರ್ಷ ಆದ್ಮೇಲೆ ಪಾಪ ಬೀದಿಗೆ ಬಂದಿದೆಯಲ್ಲ ತಾಯಿ, ನೀನು 4 ವರ್ಷದಿಂದ ಎಲ್ಲಿ ಮಲಗಿದ್ದೆ? ಮೊನ್ನೆ ನೋಡಿದೆ ಯಾವುದೋ ದೇಶ ಮೀಟಿಂಗ್ನಲ್ಲಿ ಕೆ ಆರ್ ಎಸ್ ಇವರೇ ರಕ್ಷಣೆ ಮಾಡ್ತಾರಂತಲ್ಲ, ಬಹುಶಃ ಇವ್ರನ್ನ ಮಲಗಿಸ್ಬಿಟ್ರಾಗೋಯ್ತದೆ ಅಲ್ಲಿ. 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಿಂದರು ಸ್ವಲ್ಪ ದಾರಿ ತಪ್ಪಿದ್ದಾರೆ. 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಿಂದರು ಸ್ವಲ್ಪ ದಾರಿ ತಪ್ಪಿದ್ದಾರೆ. 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಿಂದರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಒಂದು ಹೇಳಿಕೆಯನ್ನು ಕೊಟ್ಟರು. ಈ ಗ್ಯಾರಂಟಿಗಳಿಂದಾಗಿ ಹಳ್ಳಿಗಾಡಿನ ತಾಯಂದ್ರು ದಾರಿ ತಪ್ಪಿದ್ದಾರೆ. ಬಹುಪಾಲು ರಾಜ್ಯದಲ್ಲಿ ಯಾವುದೇ ಹಳ್ಳಿಲಿ ಹೋಗಿ ಏನಪ್ಪಾ ನಿಮ್ಮನೆ ಹೆಂಗಸು ದಾರಿ ತಪ್ಪಿದೆ ಅಂತ ಅಂದ್ರೆ ಯಾರೇ ಆದ್ರೂ ಆ ಮನೆಯ ಹಿರಿಯ ಮೊದಲು ಕೊರಳ ಪಟ್ಟಿಗೆ ಕೈ ಹಾಕಿ ಕಪಾಳಕ್ಕೆ ಹೇಳ್ಬಿಟ್ಟು ನಮ್ಮನೆ ಹೆಣ್ಮಕ್ಳೇನ್ ತಪ್ಪು ಮಾಡಿದರೆ ಹೇಳು ಅಂತ ಪ್ರಶ್ನೆ ಮಾಡ್ತಾರೆ. ಆ ಮಾತಿಗೆ ಅಂತದ್ದೊಂದು ಅರ್ಥವಿದೆ. ಆದ್ರೆ ಬಹುಪಾಲು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಕರ್ನಾಟಕದಲ್ಲಿ ಭಜನೆ ಮಾಡ್ತಿದ್ದಂತಹ ಮಾಧ್ಯಮಗಳು ಈ ಸುದ್ದಿಯನ್ನ ಅವರು ತಗೊಂಡಿಲ್ಲ. ಯಾಕೋ ಗೊತ್ತಿಲ್ಲ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೆಣ್ಣು ಮಕ್ಕಳ ವಿಚಾರವಾಗಿ ಇಂತಹ ಹೇಳಿಕೆಗಳನ್ನ ಇದೇ ಮೊದಲಿಗೆ ಕೊಡ್ತಿದ್ದಾರ. ಬಹುಪಾಲ ಸರ ಇಂತಹ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸುದೀರ್ಘ 10 ವರ್ಷಗಳ ರಾಜಕೀಯ ಚರಿತ್ರೆಯನ್ನ ಒಮ್ಮೆ ತಿರುವು ಹಾಕಿದ್ರೆ ಕೇವಲ 10 ವರ್ಷಗಳ ಹಿಂದಿಂದು 4 ಸಲ 4 ಹೆಣ್ಣು ಮಕ್ಕಳನ್ನ ಅಕ್ಷರಶಃ ನಿಲ್ಲಿಸಿದ್ದಾರೆ. ಆ ಹೆಣ್ಣು ಮಕ್ಕಳು ಕಣ್ಣೀರ್ ಹಾಕೊಂಡು ಮಾಧ್ಯಮಗಳ ಮುಂದೆ ನಿಂತಿದ್ದು ಕೂಡ ವಿಜುವಲ್ ಸಾಕ್ಷಿ ವಿಜುವಲ್ ಪ್ರೂಫ್ಸ್ ಕೂಡ ಯೂಟ್ಯೂಬ್ ಅಲ್ಲಿ ನಮಗೆ ಸ್ಪಷ್ಟವಾಗಿ ಸಿಗ್ತಾವೆ. ಅರೆ 2007ರ ಒಂದು ಪ್ರಕರಣವನ್ನ ನಿಮಗೆ ನೆನಪಿಸಬೇಕು. ಅದು ಆಗಸ್ಟ್ ತಿಂಗಳು, ಆಗಷ್ಟೇ ದ್ರಾಮಯ್ಯ ಧರ್ಮಸಿಂಗ್ ಅವರ ಮೈತ್ರಿ ಸರ್ಕಾರವನ್ನ ಕೆಡವಿ ಹೊಸ ಸರ್ಕಾರವನ್ನ ಮಾಡಿ 2020 ಸರ್ಕಾರವನ್ನ ಮಾಡಿದಂತಹ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯ ಒಂದು ಗರ್ವದಲ್ಲಿ ಓಡಾಡ್ತಾ ಇದ್ರು. ಅಂತಹ ಸಂದರ್ಭದಲ್ಲೇ ಈಗಿನ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಅತ್ಯಂತ ಕೀಳು ಪದಗಳಿಂದ ನಿಂದಿಸಿದ್ರು. ನಿಜವಾದ ಅಪ್ಪ ಅಮ್ಮನಿಗೆ ಹುಟ್ಟಿದ್ದರೆ ಅನ್ನುವಂತಹ ಮಾತನ್ನ ಹೇಳುವ ಮೂಲಕ ಡಿ ಕೆ ಶಿವಕುಮಾರ್ ಅವರ ತಾಯಿ ಗೌರಮ್ಮ ಅವರ ಬಗ್ಗೆ ಅತ್ಯಂತ ನೀಚವಾದ ಪದವನ್ನ ಬಳಸಿದ್ರು. ವಿಶೇಷ ನೋಡಿ, ಕನಕ್ಪುರಕ್ಕೆ ಇದೇ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿ ಬಂದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವರ ತಾಯಿಯನ್ನ ಕರ್ಕೊಂಡೋಗಿ ಅದೇ ವೇದಿಕೆ ಮುಂದೆ ಕೂತ್ಕೊಂಡ್ರು. ನಮ್ಮ ತಾಯಿನ ಕೇಳಪ್ಪ, ನನ್ನ ತಂದೆ ಯಾರು ಅನ್ನೋದನ್ನ ಹೇಳ್ತಾರೆ ಅನ್ನುವಂತಹ ಒಂದು ಸಂದೇಶ ರವಾನಿಸಿದ್ರು. ಅವತ್ತು ನಿಜಕ್ಕೂ ಕುಮಾರಸ್ವಾಮಿ ಅವರನ್ನ ಬಹುದೊಡ್ಡ ರಾಜಕೀಯ ಸಂಘರ್ಷಕ್ಕೆ ಈಡಾಗದಂತೆ ನೋಡಿಕೊಂಡಿದ್ದು ಚೆಲುವರಾಯಸ್ವಾಮಿ ಅವರು. ಈ ಸತ್ಯ ಜೆ ಡಿ ಎಸ್ ನ ಕಾರ್ಯಕರ್ತರಿಗೂ ಗೊತ್ತು. ಬಹುಮುಖ್ಯವಾಗಿ ರಾಮನಗರದ ಬಹುಪಾಲು ರಾಜಕೀಯ ಪಂಡಿತರು ಯಾರಿದ್ದಾರೆ, ರಾಜಕೀಯವನ್ನ ಹತ್ತಿರದಿಂದ ಬಲ್ಲವರು ಯಾರಿದ್ದಾರೆ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಇವತ್ತಿಗೂ ಕೂಡ ಡಿ ಕೆ ಶಿವಕುಮಾರ್ ಆ ಮಾತನ್ನ ನೆನಪಿಸಿದ್ರು. ನನ್ನ ತಾಯಿ ಬಗ್ಗೆ ಕೂಡ ಇವರು ಕೆಟ್ಟದಾಗಿ ಮಾತಾಡಿದ್ರು ಅನ್ನುವಂಥದ್ದನ್ನ. ಎರಡನೇ ಪ್ರಕರಣ, April 10, 2018 ಕುರುಬ ಸಮಾಜಕ್ಕೆ ಸೇರಿದಂತಹ ಒಂದು ಹೆಣ್ಣು ಮಗಳ ಬಗ್ಗೆ ಅತ್ಯಂತ ನೀಚ ಪದವನ್ನ ಬಳಸಿದ್ರು ಕುಮಾರಸ್ವಾಮಿ ಅವರು. ಒಂದು ವೇಳೆ ನಾನು ಅಲ್ಲಿಗೆ ಹೋಗಿದ್ದಿದ್ರೆ ಕಲ್ಲಪ್ಪ ಹಂಡಿಬಾಗ್ ಅವರ ಪತ್ನಿ ವಿದ್ಯಾ ಕಲ್ಲಪ್ಪ ಹಂಡಿಬಾಗ್ ಅವರು ಭಿಕ್ಷೆ ಬೇಡಬೇಕಿತ್ತು, ಇಲ್ಲ ಅಂದ್ರೆ ಮೈ ಮಾರಿಕೊಳ್ಳಬೇಕಿತ್ತು, ಇದೇ ಪದವನ್ನ ಕುಮಾರಸ್ವಾಮಿ ಅವರು ಬಳಸಿದ್ದರು. ಹೆಂಗರುಳಿನ ನಾಯಕ, ಜೆ ಡಿ ಎಸ್ ಕಾರ್ಯಕರ್ತರ ಪಾಲಿನ ಕರ್ಣ, ಇಂಥದ್ದೊಂದು ಮಾತನ್ನ ಆಡಿದ್ದರು. ಅಲ್ಲಿಗೆ ಮುಗಿಲಿಲ್ಲ. ಮೂರನೇ ಪ್ರಕರಣ, November 18, 2018 ಕಬ್ಬಿನ ಬೆಲೆಯ ವಿಚಾರವಾಗಿ ಬೆಳಗಾವಿಯಲ್ಲಿ ಪ್ರೊಟೆಸ್ಟ್ ನಡೀತಿತ್ತು. ಬೆಳಗಾವಿಯಲ್ಲಿ ಅಧಿವೇಶನ ಕೂಡ ಅದೇ ಸಂದರ್ಭದಲ್ಲಿ ನಡೀತಿತ್ತು. ಆ ಸಂದರ್ಭಕ್ಕೆ ಸೂಕ್ತವಾಗಿನೇ ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನು ಮಾಡ್ತಿದ್ರು. ಆ ಪ್ರತಿಭಟನಾಕಾರರ ಮಧ್ಯೆ ರೈತ ಮಹಿಳೆಯೊಬ್ರು ಇದ್ರು, ಜಯಶ್ರೀ ಗುರಣ್ಣನವರ್. ಅವರು ಕುಮಾರಸ್ವಾಮಿ ಅವರ ವಿಚಾರವಾಗಿ ಗಟ್ಟಿಯಾಗಿ ಮಾತಾಡಿದ್ರು. ನಮಗೆ ನ್ಯಾಯ ಕೊಡಿಸ್ಲಿಲ್ಲ ಅಂದ್ರೆ ಇಂತಹ ನಾಯಕರು ಮುಖ್ಯಮಂತ್ರಿ ಆಗೋದಿಕ್ಕೆ ಅರ್ಹರ ಅನ್ನುವಂತಹ ಪ್ರಶ್ನೆಯನ್ನ ಎತ್ತಿದ್ರು. ಅದಕ್ಕೆ ಕುಮಾರಸ್ವಾಮಿ ಅವರು ಹೇಳಿದ್ದೇನ್ ಗೊತ್ತಾ, ಇದೇ ಕಬ್ಬು ಬೆಳೆಗಾರರ ನಾಯಕರು ಯಾರಿದ್ದಾರೆ ಅವರಿಗೆ ಮತ ಹಾಕ್ತಿರಲ್ಲ, ಆ ಸಂದರ್ಭದಲ್ಲಿ ಎಲ್ಲೋಗಿದ್ರಿ, 4 ವರ್ಷ ಎಲ್ಲಿ ಮಲಗಿದ್ದೆ ಅನ್ನುವಂತಹ ಮಾತನ್ನ ರೈತ ಮಹಿಳೆಗೆ ಕುಮಾರಸ್ವಾಮಿ ಅವರು ಪ್ರಶ್ನಿಸಿದ್ದರು. ಆ ಮಾತಿನ ಬಳಿಕ ಜಯಶ್ರೀ ಅಕ್ಷರಶಃ ಕಣ್ಣೀರ್ ಹಾಕೊಂಡು ಮಾಧ್ಯಮಗಳ ಮುಂದೆ ಹೇಳಿದ್ರು, ನಾನು ಅಂತವಳಲ್ಲ, ಆದ್ರೂ ಮಾಜಿ ಮುಖ್ಯಮಂತ್ರಿಗಳೊಬ್ರು ಇಂಥ
ಅವತ್ತಿನ ಮುಖ್ಯಮಂತ್ರಿಯೊಬ್ರು, ಹಾಲಿ ಮುಖ್ಯಮಂತ್ರಿಯೊಬ್ರು ಅಂತಹ ಮಾತನ್ನ ಆಡಬಾರದಿತ್ತು ಅನ್ನುವಂತಹ ಒಂದು ನೋವನ್ನ ತೋಡಿಕೊಂಡಿದ್ದರು. ಇತ್ತೀಚೆಗೆ ಜುಲೈ 5, 2021 ಕೆಆರ್ಎಸ್ ಸುತ್ತಮುತ್ತ ಕಲ್ಲು ಗಣಿಗಾರಿಕೆಯಿಂದಾಗಿ ಕೆಆರ್ಎಸ್ ಡ್ಯಾಮ್ ಹೊಡೆದೋಗ್ಬಹುದು, ಬಿರುಕು ಬಿಟ್ಕೊಳ್ತಿದೆ ಅನ್ನುವಂತಹ ಆತಂಕವನ್ನ ಮಂಡ್ಯದ ಸಂಸದೆ ಸುಮಲತಾ ಅಂಬರೀಶ್ ಅವರು ವ್ಯಕ್ತಪಡಿಸಿದ್ರು. ಅದಕ್ಕೆ ಪ್ರತಿಕ್ರಿಯೆ ನೀಡುವಂತಹ ಸಂದರ್ಭದಲ್ಲಿ ಇದೇ ಹೆಂಗರುಳಿನ ನಾಯಕ ಜೆಡಿಎಸ್ ಕಾರ್ಯಕರ್ತರ ಪಾಲಿನ ಕರ್ಣ ಹೇಳಿದ ಮಾತೇನ್ ಗೊತ್ತಾ, ಎಲ್ಲ ಬಿರುಕು ಬಿಟ್ಟಿದ್ಯಂತಲ್ಲ, ಆ ಹೆಂಗಸ್ನೇ ತಗೊಂಡೋಗಿ ಅಲ್ಲಿ ಅಡ್ಡಡ್ಡ ಮಲಗಿಸ್ಬೇಕಿತ್ತು ಅನ್ನುವಂತಹ ಮಾತನ್ನ ಹೇಳಿದ್ದವರು ಇದೇ ಕುಮಾರಸ್ವಾಮಿ ಅವರು. ಒಂದು ಬಹುದೊಡ್ಡ ರಾಜಕೀಯ ಎದುರಾಳಿಯ ತಾಯಿ ಗೌರಮ್ಮ ಶಿವಕುಮಾರ್, ಗೌರಮ್ಮ ಕೆಂಪೇಗೌಡರ ವಿಚಾರವಾಗಿ ಕುರುಬ ಸಮುದಾಯದ ಹೆಣ್ಣುಮಗಳು, ಆತನ ಆಕೆಯ ಗಂಡ ಪೊಲೀಸ್ ಆಗಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ರು, ಅಂತಹ ಹೆಣ್ಣುಮಗಳ ಬಗ್ಗೆ ಮೈ ಮಾರ್ಕೊಳ್ಬೇಕಿತ್ತು ಅಂದಂತಹ ವಿದ್ಯಾ ಕಲ್ಲಪ್ಪ ಹಂಡಿಬಾಗ್ ಬಗ್ಗೆ ಆಡಿದಂತಹ ಮಾತು, ರೈತ ಮಹಿಳೆ ಜಯಶ್ರೀ ಗುರಣ್ಣನವರ ಬಗ್ಗೆ ಎಲ್ಲ ಮಲಗಿದ್ದೆ ಅನ್ನುವಂತಹ ಮಾತು, ಸುಮಲತಾ ಅವರು ಸಂಸದರ ಬಗ್ಗೆ ಮಾಜಿ ಮುಖ್ಯಮಂತ್ರಿಯೊಬ್ರು ಅಡ್ಡಡ್ಡ ಮಲಗಿಸಬೇಕಿತ್ತು ಅನ್ನುವಂತಹ ಮಾತು, ಈಗ ಸಮಸ್ತ ಕರುನಾಡಿನ ಹೆಣ್ಣುಮಕ್ಕಳು ಅದರಲ್ಲೂ ಗ್ರಾಮೀಣ ಭಾಗದ ಹೆಣ್ಣುಮಕ್ಕಳು ಸುಮಾರು 1.5 ಕೋಟಿ ಮಹಿಳಾ ಮತದಾರರ ಬಗ್ಗೆ ಕುಮಾರಸ್ವಾಮಿಯವರು ಹಾಡಿದಂತಹ ಮಾತು, ದಾರಿ ತಪ್ಪುತ್ತಿದ್ದಾರೆ ತಪ್ಪಿದ್ದಾರೆ. ಈ ಮಾತಾಡಬಹುದ ಕುಮಾರಸ್ವಾಮಿಯವರು? ಇಷ್ಟೇನಾ? ನೋಡಿ, ಇದಿಷ್ಟೇ ಅಲ್ಲ, ಕುಮಾರಸ್ವಾಮಿಯವರು ನಿಜಕ್ಕೂ ಹೆಂಗರುಳಿನ ನಾಯಕರೇ ಆಗಿದ್ರೆ ವಿದ್ಯಾ ಕಲ್ಲಪ್ಪ ಹಂಡಿಬಾಗ್ ಕೂಡ ತನ್ನ ಮಗಳು ಅಂತ ಕನ್ಸಿಡರ್ ಮಾಡಬಹುದಿತ್ತು, ಜಯಶ್ರೀ ಗುರಣ್ಣನವರ ನನ್ನ ತಂಗಿ ಅಂತ ಕನ್ಸಿಡರ್ ಮಾಡಬಹುದಿತ್ತು, ಸುಮಲತಾ ಅಂಬರೀಷ್ ಅವರು ನನ್ನ ಅತ್ತಿಗೆ ಸಮಾನ ಅಂದ್ರೆ ನನ್ನ ತಾಯಿ ಸಮಾನ ಅಂತ ಕನ್ಸಿಡರ್ ಮಾಡಬಹುದಿತ್ತು. ಎಲ್ಲಕ್ಕಿಂತಲೂ ಮಿಗಿಲಾಗಿ ಗೌರಮ್ಮ ಕೆಂಪೇಗೌಡರನ್ನ ನನ್ನ ತಾಯಿಯಷ್ಟೇ ಪವಿತ್ರರಾದಂತಹ ಹೆಣ್ಣು ಮಗಳು ಅಂತ ಪೂಜ್ಯ ಭಾವದಿಂದ ನೋಡಬಹುದಿತ್ತು. ಈ ಎಲ್ಲ 4 ಹೆಣ್ಣು ಮಕ್ಕಳ ಬಗ್ಗೆ ಅತ್ಯಂತ ಕೆಟ್ಟ ಶಬ್ದಗಳನ್ನು ಬಳಸಿದ್ದು ಅಥವಾ ನಿಂದನಾತ್ಮಕ ಪದಗಳನ್ನು ಬಳಸಿದ್ದು ಎಷ್ಟು ಸರಿ ನೋಡಿ, ದ್ವಿಪತ್ನಿತ್ವದ ವಿಚಾರ ಬಂದಾಗಲೂ ಕೂಡ ಇದೇ ಕುಮಾರಸ್ವಾಮಿಯವರು ರಾಂಗ್ ಆಗ್ತಾರೆ, ಮಾಧ್ಯಮಗಳ ವಿರುದ್ಧ ಕೆಂಡದ ಮಳೆಯನ್ನು ಸುರಿಸ್ತಾರೆ. ನಿಮ್ಗೆ ನೆನಪು ಮಾಡಿಕೊಡ್ಬೇಕು, ನಾಡಿನ ಬಹುದೊಡ್ಡ ಸುದ್ದಿ ಸಂಸ್ಥೆಯ ಸಂದರ್ಶನವೊಂದರಲ್ಲಿ ಸೊಂಟದ ಕೆಳಗಿನ ಭಾಷೆಯನ್ನು ಬಳಸುವ ಮೂಲಕ ಲೈವ್ ಅಲ್ಲಿ ತಾನು ಎಂತಹ ನಾಯಕ ಅನ್ನೋದನ್ನು ಕೂಡ ಕುಮಾರಸ್ವಾಮಿ ಅವರು ತೋರಿಸಿಕೊಟ್ಟಿದ್ರು. ಅಂಥದ್ದೇ ಪದ ಬಳಕೆಯನ್ನ ಮಾಜಿ ಸ್ಪೀಕರ್ ಅವರ ವಿಚಾರವಾಗಿಯೂ ಕೂಡ ಬಳಸಿದ್ದವರು ಘನವೆತ್ತ ಕುಮಾರಸ್ವಾಮಿ ಅವರು. ಪದೇ ಪದೇ ಯಾಕೆ ಕುಮಾರಸ್ವಾಮಿ ಅವರು ಹೀಗೆ ತಾಯಂದಿರ ವಿರುದ್ಧ ಮಾತಾಡ್ತಾರೆ? ಹೆಂಗರುಳಿನ ನಾಯಕನ ಮನಸ್ಸಿನೊಳಗೆ ಇರಬಹುದಾದಂತಹ ನಿಜವಾದ ಭಾವನೆ ಏನು ಹೆಣ್ಣು ಮಕ್ಕಳ ಬಗ್ಗೆ?